ಐಟಿ ದಾಳಿ ಕುರಿತಂತೆ ಎಚ್ ಡಿ ಕುಮಾರಸ್ವಾಮಿ ಆರೋಪಕ್ಕೆ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಯಾರ್ಯಾರು ಏನೇನು ಆರೋಪವನ್ನು ಮಾಡ್ತಾರೋ ಮಾಡಲಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಪ್ರಕರಣದ ಬಗ್ಗೆ ಐಟಿ ಅಧಿಕಾರಿಗಳು ಎಲ್ಲ ದಾಖಲೆಯನ್ನು ಕೊಡ್ತಾರೆ. ಇವರು ಹೇಳಿದ ತಕ್ಷಣ ಆರೋಪ ಸಾಬೀತಾಗುವುದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಕುಮಾರಸ್ವಾಮಿ ತಿಹಾರ್ ಜೈಲ್ ಬಗ್ಗೆ ಮಾತನಾಡಿದ್ದಾರೆ. ಅವರು ಏನೇನು ಮಾತಾಡ್ಕೊಂಡು ಬಂದಿದ್ದಾರೆ ಅಂತ ನನಗೆ ಗೊತ್ತಿದೆ. ಯಡಿಯೂರಪ್ಪ ಕಾಲದಲ್ಲಿ ರೇಡ್ ಏನಾಗಿತ್ತು ಅಂತ ಕೂಡ ಗೊತ್ತಿದೆ ಅಂತ ಹಿಸ್ಟ್ರಿಯನ್ನು ಕೆದಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ನೋಡಿ, ಐಟಿ ದಾಳಿ ಬಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಬಹಳ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವ ಡಿ ಕೆ ಶಿವಕುಮಾರ್ ಅವರು ಪ್ರಕರಣದ ಬಗ್ಗೆ ಐಟಿ ಅಧಿಕಾರಿಗಳು ಎಲ್ಲ ದಾಖಲೆಯನ್ನು ಕೊಡ್ತಾರೆ, ಇವರು ಹೇಳಿದ ತಕ್ಷಣ ಆರೋಪ ಸಾಬೀತಾಗುವುದಿಲ್ಲ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿರುವುದರಿಂದಾಗಿ ಇಲ್ಲಿ ಹಲವಾರು ವಿಚಾರಗಳಿದ್ದಾವೆ. ನೋಡಿ, ಸಾಕ್ಷ್ಯಾಧಾರಗಳನ್ನಿಟ್ಟು ಇವರು ಸರಿಯಾ, ಇವರು ತಪ್ಪ, ಇವರು ತಪ್ಪು ಮಾಡಿದಾರ ಇಲ್ವಾ, ಅವ್ರು ಮಾಡಿದಾರ ಅನ್ನುವಂತಹ ತೀರ್ಮಾನಕ್ಕೆ ಬರೋದಕ್ಕಿಂತ ಹೆಚ್ಚಾಗಿ ತಪ್ಪು ಮಾಡಿದವರಿಗೆ ಅವರ ತಪ್ಪಿನ ಅರಿವಾಗಿರುತ್ತೆ. ಇಲ್ಲಿ ಸಾಬೀತಾಗೋದು ಅನ್ನೋದ್ರ ಅರ್ಥ ಏನು ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಬೇಕಾಗುತ್ತೆ. ತಪ್ಪು ಮಾಡಿದ್ರೂ ಕೂಡ ಸಾಬೀತಾಗಿಲ್ಲ ಅಂತ ಹೇಳಿದ್ರೆ ಅವ್ರು ತಪ್ಪಿತಸ್ಥರ ಅಲ್ಲ ಅಂತ ಅರ್ಥನ? ಸೊ ಆ ಕ್ಲಾರಿಟಿಯನ್ನು ಕೊಡಬೇಕಾಗುತ್ತೆ. ಸೊ ಐಟಿ ದಾಳಿ ಬಗ್ಗೆ ಈಗಾಗಲೇ ಒಂದಷ್ಟು ನಾಯಕರು ತಮ್ಮದೇ ಆದಂತಹ ವಿಶ್ಲೇಷಣೆಗಳನ್ನು ಮಾಡ್ತಿರೋ ನಡುವೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಈಗಷ್ಟೇ ಆರ್ ಅಶೋಕ್ ಮಾತಾಡಿದ್ದನ್ನು ಗಮನಿಸಿದ್ರಿ, ಅಶ್ವತ್ಥನಾರಾಯಣ ಅವರು ಮಾತನಾಡಿದ್ರು, ಹೀಗೆ ಹಲವು ನಾಯಕರು ಮಾತನಾಡಿದ್ದಾರೆ. ಸತ್ಯ ಗೊತ್ತಾಗಬೇಕು, ಈ ಹಣ ಯಾರಿಗೆ ಸೇರಿದ್ದು ಅನ್ನೋದು ಗೊತ್ತಾಗಬೇಕು, ತನಿಖೆ ಸೂಕ್ತ ರೀತಿಯಲ್ಲಾಗಬೇಕು, ನಿಷ್ಪಕ್ಷಪಾತವಾಗಬೇಕು ಮತ್ತು ಜನರಿಗೆ ಆ ಕ್ಲಾರಿಟಿಯನ್ನು ಸಿಗಬೇಕು ಅಂತ ಬಿಜೆಪಿಯಲ್ಲಿ ಆಗ್ರಹಿಸ್ತಾ ಇದ್ದರೆ, ಡಿ ಕೆ ಶಿವಕುಮಾರ್ ಅವರು ಇವರು ಹೇಳಿದ ತಕ್ಷಣ ಅಥವಾ ಇಂಥವರು ಆರೋಪ ಮಾಡಿದ ತಕ್ಷಣ ತಪ್ಪು ಸಾಬೀತಾಗುವುದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.